ಮಕ್ಕಾಬೆ ನೋಡ್ತೀಯಾ, ಹೋಗಿ ಹೋಗ್ತಾ ಇರೋ ಮಕ್ಕಾಬೆರೆ ನೋಡ್ತಾನೆ ಇಲ್ಲಿ. ನಾನು ಬರೋ ಟೈಮ್ ಮೂವಿ ನೋಡ್ಕೊಬಂದು ರಿವ್ಯೂ ಕೊಡಬೇಕು ಅಂತ ಕೂತ್ಕೊಂಡ್ರೆ ಮಕ್ಕಾ ನೋಡ್ತಾನೆ. ಹಾಯ್, ಬರೋ ಟೈಮ್ ಮೂವಿ ನೋಡ್ಕೊಂಬಂದಿದ್ದೀನಿ. ಪ್ರತಿ ವಾರ ಒಂದೊಂದು ಮೂವಿ ನೋಡ್ತೀವಿ. ಕೆಲವೊಂದು ಮೂವಿ ಚೆನ್ನಾಗಿರುತ್ತೆ, ಕೆಲವೊಂದು ಮೂವಿ ಚೆನ್ನಾಗಿರಲ್ಲ, ಕೆಲವೊಂದು ಮೂವಿ ಇಷ್ಟ ಆಗುತ್ತೆ, ಕೆಲವೊಂದು ಮೂವಿ ಇಷ್ಟ ಆಗಲ್ಲ. ಇಷ್ಟ ಆಗೋದಕ್ಕೆ ತುಂಬ ರೀಸನ್ಸ್ ಇರುತ್ತೆ, ಇಷ್ಟ ಆಗದೇ ಇರೋದಕ್ಕೆ ಒಂದೋ ಎರಡೋ ರೀಸನ್ಸ್ ಇರುತ್ತೆ. ಬಟ್ ಇವತ್ತು ಬರಾಟೆ ಮೂವಿ ನೋಡ್ಕೊಂಬಂದಿದ್ದೀನಿ. ಬಟ್ ನಂದು ಒಂದು ಪರ್ಸ್ಪೆಕ್ಟಿವ್ ಏನಪ್ಪ ಅಂತ ಹೇಳಿದ್ರೆ, ಚೆನ್ನಾಗಿರೋ ಮೂವಿನ ಪ್ರಮೋಟ್ ಮಾಡಬೇಕು, ಬಟ್ ಚೆನ್ನಾಗಿಲ್ದಿರೋ ಮೂವಿನ ಚೆನ್ನಾಗಿಲ್ಲ ಅಂತ ಹೇಳೋಕೆ ಹೋಗ್ಬಾರ್ದು. ಓಕೆ ಓಕೆ ಡ್ಯಾನ್ ಡ್ಯಾನ್ ಅಂತ ಬಿಟ್ಬಿಡ್ಬೇಕು ನನ್ನ ಪರ್ಸ್ಪೆಕ್ಟಿವ್. ಬಟ್ ಇವತ್ತು ಬರಾಟೆ ಮೂವಿ ನೋಡ್ಕೊಂಬಂದಿದ್ದೀನಿ. ಬರಾಟೆ ಮೂವಿ ನಿಜವಾಗ್ಲೂ ಹೇಗಿದೆ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಮಾತು ಹೇಳೋದಾದರೆ ಭರ್ಜರಿಯಾಗಿದೆ. ಬಹದ್ದೂರ್ ಚೇತನ್ ಅವರ ಭರಾಟೆ ಮೂವಿ ಭರ್ಜರಿಯಾಗಿದೆ. ಫಸ್ಟ್ ಆಫ್ ಆಲ್ ಚೇತನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಒಂದೊಳ್ಳೆ ಮೂವಿ ಮತ್ತು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ರ. ಈಗ ಆಲ್ರೆಡಿ ಎರಡು ಮೂವಿ ಧ್ರುವ ಸರ್ದೇ ಅವ್ರಿಗೆ ಮಾಡಿದ್ರಿ, ಎರಡು ಮೂವಿ ಕೂಡ ನಿಮ್ಮದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇದು ಮೂರನೇ ಮೂವಿ. ಈ ಇಂಡಸ್ಟ್ರಿಲಿ ತುಂಬ ಜನ ಹ್ಯಾಟ್ರಿಕ್ ಡೈರೆಕ್ಟರ್ಗಳಿದ್ದಾರೆ, ಆ ಸಾಲಿಗೆ ಚೇತನ್ ಕುಮಾರ್ ನೀವು ಸೇರ್ಕೋತೀರಾ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆಲ್ ದ ವೆರಿ ಬೆಸ್ಟ್ ಫಾರ್ ಬರಾಟೆ. 100 ಡೇಸ್ ಹೋಗಲಿ, ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾದ ಡೈರೆಕ್ಷನ್ನ ಮಾಡಿದ್ರೆ ಕನ್ನಡ ಸಿನಿಮಾ ಯಾವ ಸಿನಿಮಾಗಳಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಒಂದು ರಿಚ್ಚಾಗಿ ಶೂಟ್ ಮಾಡಿ ಒಂದು ಮೂವಿನ ಕನ್ನಡಕ್ಕೆ ನೀವು ಕೊಟ್ಟಿದ್ರ. ಮೊದಲು ಹೇಳೋದು, ಯಾರು ಸಿನಿಮಾ ನೋಡಿದ್ರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನಮ್ಮ ಕೇಳ್ಕೊಂಡು ಸಿನಿಮಾ ನೋಡಿದ್ರೆ. ಆ್ಯಂಡ್ ಇಂಥ ಒಂದು ಅದ್ಭುತವಾದಂಥ ರೆಸ್ಪಾನ್ಸ್ ಕೊಟ್ಟಿದ್ರೆ ಆಲ್ ಓವರ್ ಕರ್ನಾಟಕ. ದಯವಿಟ್ಟು ಬರಾಟೆ ಸಿನಿಮಾ ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡಿ, ಮನೆ ಮಂದಿಯೆಲ್ಲ ಕೂತ್ ನೋಡೋಂಥ ಸಿನಿಮಾ. ನೀವು ಕೂಡ 1 ರೂಪಾಯಿಗೂ ಎಂಟರ್ಟೈನ್ಮೆಂಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ವರ್ಗದ ಆಡಿಯನ್ನು ಕವರ್ ಮಾಡೋಂಥ ಸಿನಿಮಾ. ಆ್ಯಂಡ್ ಹೊರಗಡೆ ಹೋಗ್ಬೇಕಾದ್ರೆ ಥಿಯೇಟ್ರಿಂದ 100% ಒಂದು ಒಳ್ಳೆ ಎಮೋಷನ್ಸ್ ತೊಗೊಂಡು ಹೋಗ್ತೀರಾ. ಇನ್ನು ಓವರ್ಆಲ್ ಸಿನಿಮಾ ಬಗ್ಗೆ ಒಂದೊಂದೇ ಪಾಯಿಂಟ್ ಮಾತಾಡ್ತಾ ಹೋಗ್ತೀನಿ. ಬರಾಟೆ ಸ್ಟಾರ್ಟಿಂಗಲ್ಲಿ ಎಲ್ಲೋ ಒಂದು ಕಡೆ ಬರಾಟೆ ನೇಮು ಮೂವಿಗೆ ಕನೆಕ್ಟ್ ಆಗಿಲ್ಲ, ಬರಾಟೆ ಅನ್ನೋ ನೇಮ್ಗೂ ಮೂವಿಗೂ ಸಂಬಂಧ ಇಲ್ಲ ಅಂತ ಅನಿಸಿದ್ರು, ಸಿನಿಮಾ ಹೋಗ್ತಾ 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 ಮೂವಿ ನೇಮಿಗೆ ಕರೆಕ್ಟಾಗಿ ಅಡಾಪ್ಟ್ ಆಗ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ವರೆಗೂ ನೀವು ಕಂಪ್ಲೀಟಾಗಿ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ಬರಾಟೆ ಅಂದರೆ ಏನು, ಬರಾಟೆ ಸಿನಿಮಾ ಯಾಕೆ ಮಾಡಿದ್ದಾರೆ, ಬರಾಟೆ ನಮ್ಮ ಸಂಸ್ಕೃತಿನ ಹೇಗೆ ಉಳಿಸಿದೆ, ಬರಾಟೆ ಒಂದು ಕಮರ್ಷಿಯಲ್ ಆಡಿಯನ್ಸ್ನ ಯಾವ ಥರ ಥಿಯೇಟ್ರಿಗೆ ಕರ್ಕೊಂಬರುತ್ತೆ, ಬರಾಟೆ ಒಂದು ಫ್ಯಾಮಿಲಿ ಆಡಿಯನ್ಸ್ನ ಯಾವ ಥರ ಥಿಯೇಟ್ರಿಗೆ ಕರ್ಕೊಂಬರುತ್ತೆ, ಬರಾಟೆ ಕಾಲೇಜ್ ಸ್ಟೂಡೆಂಟ್ಸ್ನ ಲವರ್ಗಳನ್ನ ಹೇಗೆ ಥಿಯೇಟ್ರಿಗೆ ಕರ್ಕೊಂಬರುತ್ತೆ, ಇದೆಲ್ಲದನ್ನು ನೀವು ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾ ನೋಡಿದ ಮೇಲೆ ನಿಮಗೆ ಆ ಬರಾಟೆ ಅನ್ನೋದಕ್ಕೆ ಒಂದು ಮೀನಿಂಗ್ ಗೊತ್ತಾಗುತ್ತೆ. ಇನ್ನು ಸಿನಿಮಾದಲ್ಲಿ ಮೇನ್ ಅಟ್ರಾಕ್ಷನ್ ಬಂದು ನನಗೆ ಹುಡುಗ ಆಗಿರೋದ್ರಿಂದ ಹೇಳ್ತಿದ್ದೀನಿ, ಡೋಂಟ್ ಮೈಂಡ್, ಶ್ರೀಲೀಲಾ ಅವರು. ಶ್ರೀಲೀಲಾ ಅವರು ಸಿನಿಮಾದ ಮೇನ್ ಅಟ್ರಾಕ್ಷನ್ನು, ಅಂದರೆ ಮೇನ್ ಅಟ್ರಾಕ್ಷನ್ ಮೀನ್ಸ್ ಸೆಕೆಂಡ್ ಅಂತ ಹೇಳ್ತೀನಿ. ಶ್ರೀಮುರುಳಿ ಅವರು ಆಲ್ಮೋಸ್ಟ್ ಇಡೀ ಸಿನಿಮಾದಲ್ಲಿ ಸ್ಕ್ರೀನ್ ತುಂಬ ಇರ್ತಾರೆ, ಫ್ಯಾನ್ಸಿಗೆ ಹುಚ್ಚೆ ಬಿಡಿಸ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಆಗಿದ್ದು ಶ್ರೀಲೀಲಾ ಅವರು. ಮುದ್ದಾಗಿ ಕ್ಯೂಟ್ ಆಗಿ ಸಖತ್ತಾಗಿ ಕಾಣ್ತಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕನ್ನಡದ ಒಂದಷ್ಟು ಜನ ಹೀರೋಯಿನ್ಗಳಿಗೆ ಒಬ್ಬರು ಟಫ್ ಕಾಂಪಿಟೇಟ್ರು ಬರಾಟೆ ಮೂವಿಯಿಂದ ಶ್ರೀಲೀಲಾ ಅವರು ಸಿಕ್ಕಿದ್ರೆ ಅಂದರೆ ತಪ್ಪಾಗಲ್ಲ. ಆಲ್ರೆಡಿ ಫ್ಯಾನ್ಸ್ ಆಲ್ರೆಡಿ ಕರ್ನಾಟಕ ಸ್ಯಾಂಡಲ್ವುಡ್ ಏಂಜಲ್ ಶ್ರೀಲೀಲಾ ಅಂತ ಒಂದು ಬಿರುದನ್ನು ಬೇರೆ ಕೊಟ್ಬಿಟ್ಟಿದ್ದಾರೆ. ಏಂಜಲ್ ಥರನೇ ಇಡೀ ಸಿನಿಮಾದಲ್ಲಿ ಶ್ರೀಲೀಲಾ ಅವರು ಕಾಣ್ತಾರೆ. ತುಂಬ ಜನ ಹುಡುಗರು ಕೇಳಿಸ್ಕೊಳ್ರಪ್ಪ, ತುಂಬ ಜನ ಹುಡುಗರು ಶ್ರೀಲೀಲಾ ಅವ್ರನ್ನ ಈ ಸಿನಿಮಾದಲ್ಲಿ ನೋಡಿದ್ರೆ ನೆಕ್ಸ್ಟ್ ಅವ್ರು ಯಾವ ಮೂವಿನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಅಷ್ಟು ಮುದ್ದಾಗಿ ಕಾಣ್ತಾರೆ, ಅಷ್ಟು ಮುದ್ದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರ ಆಶೀರ್ವಾದ ತುಂಬ ಪ್ರೀತಿ. ನಾನು ಫಸ್ಟ್ ಟೈಮ್ ಕೇಳ್ತಿರೋದು, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎರಡನೇ ಸಿನಿಮಾಗೆ ಇಷ್ಟೊಂದು ಪ್ರೀತಿ ಸಿಗಲ್ಲ ಯೂಶ್ವಲಿ, ನನಗೆ ಸಿಕ್ಕಿದೆ. ಇನ್ನು ಶ್ರೀಮುರುಳಿ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ, ಅವರು ಮಾಸ್ಗೆ ಮಾಸು, ಕ್ಲಾಸ್ಗೆ ಕ್ಲಾಸು, ಅದನ್ನು ಈ ಹಿಂದಿನ ಹಲವು ಸಿನಿಮಾಗಳಲ್ಲಿ ಅವ್ರು ಪ್ರೂವ್ ಮಾಡ್ಕೊಂಬಂದಿದ್ದಾರೆ. ಇನ್ನು ಅವರೇ ಹೇಳೋ ಪ್ರಕಾರ ಉಗ್ರಂ ಸಿನಿಮಾಯಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೊಂದು ಮತ್ತೊಂದು ಅವಕಾಶನ ಕನ್ನಡಿಗರು ಅಭಿಮಾನಿ ದೇವರುಗಳು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆ ಉಗ್ರಂ ಸಿನಿಮಾಯಿಂದನೇ ಇಲ್ಲಿವರೆಗೂ ತಗೊಳ್ಳೋಣ. ಉಗ್ರಂ, ರತಾವರ ಆ್ಯಂಡ್ ದೆನ್ ಮಫ್ತಿ, ಮೂರು ಸಿನಿಮಾದಲ್ಲಿ ಶ್ರೀಮುರುಳಿ ಅವ್ರನ್ನ ಔಟ್ ಆ್ಯಂಡ್ ಔಟ್ ನಿಮಗೆ ಕಮರ್ಷಿಯಲ್ ಎಲಿಮೆಂಟ್ ಆಗಿ ಮಾಸ್ ಆಗಿ ನೋಡೋದಾಯಿತು. ಬಟ್ ಕಂಪ್ಲೀಟ್ ಆ ಮೂರು ಸಿನಿಮಾ ಸ್ವಲ್ಪ ಮಾಸ್ ಶೇಡ್ ಆಯಿತು, ಹೊಡೆದಾಟ ಜಾಸ್ತಿ ಆಯಿತು, ರೌಡಿಸಮ್ ಜಾಸ್ತಿ ಆಯಿತು ಅಂತ ಶ್ರೀಮುರುಳಿ ಅವರು ಅನ್ಕೊಂಡ್ರೋ ಏನೋ ಗೊತ್ತಿಲ್ಲ, ಆ ಶೇಡಿಂದ ಸ್ವಲ್ಪ ಹೊರಗೆ ಬರೋಣ ಅಂತ ಡಿಸೈಡ್ ಮಾಡಿ ಈ ಸಿನಿಮಾನ ಮಾಡ್ದಂಗಿದೆ. ಈ ಸಿನಿಮಾದಲ್ಲಿ ಹೊಡೆದಾಟ ಇಲ್ಲ ಅಂತಲ್ಲ, ಭರ್ಜರಿ ಹೊಡೆದಾಟಗಳಿದ್ದಾವೆ, ಡೈಲಾಗ್ಸ್ಗಳಿಲ್ಲ ಅಂತಲ್ಲ, ಬೇಜಾನ್ ಡೈಲಾಗ್ಸ್ಗಳಿದ್ದಾವೆ. ಅದ್ರ ಜೊತೆಗೆ ಒಂದಷ್ಟು ನಮ್ಮ ಸಂಪ್ರದಾಯ ಆ್ಯಂಡ್ ದೆನ್ ಒಂದು ಆಯುರ್ವೇದ ಅಂದರೆ ಏನು,
ಅದರಿಂದ ಹೇಗೆಲ್ಲ ಉಪಯೋಗ ಆಗುತ್ತೆ, ಒಬ್ಬ ಒಳ್ಳೆಯ ವ್ಯಕ್ತಿ ತನಗೆ ಗೊತ್ತಿರೋ ವಿದ್ಯೆಯಿಂದ ದುಡ್ಡಿಗೆ ಮಾರ್ಕೊಳ್ಳೋದಲ್ಲ ಸಮಾಜಕ್ಕೆ ಒಳ್ಳೆಯದಾಗಂಗೆ ಯಾವ ರೀತಿ ಬಳಸ್ಕೋಬೋದು, ಈ ಥರದೊಂದಷ್ಟು ಕ್ಲಾಸ್ ಎಲಿಮೆಂಟ್ಗಳನ್ನು ಇಟ್ಕೊಂಡು ಶ್ರೀಮುರುಳಿಯವರು ಈ ಸಿನಿಮಾನ ಆಯ್ಕೆ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಾರೆ. ಮಾಸಲ್ಲಿ ಆಲ್ಮೋಸ್ಟ್ ನಾ ಹೇಳ್ದಂಗೆ ರತಾವರ, ಉಗ್ರಂ, ಮಫ್ತಿ ಮೂರು ಸಿನಿಮಾದಲ್ಲಿ ಅವ್ರನ್ನ ಮಾಸ್ ಆ್ಯಕ್ಷನ್ ಹೀರೋ ಆಗಿ ಮತ್ತೆ ನೋಡಿದ್ವಿ. ಇದರಲ್ಲಿ ಸ್ವಲ್ಪ ಕ್ಲಾಸಿಯಾಗಿ ಲವರ್ ಬಾಯ್ ಆಗಿ ಶ್ರೀಲೀಲ ಅವ್ರನ್ನ ಲವ್ ಮಾಡಿಕೊಂಡು ಅಟ್ ಎ ಸೇಮ್ ಟೈಮ್ ಒಂದು ರಿವೆಂಜ್ನ ಮನಸ್ಸಲ್ಲಿ ಇಟ್ಕೊಂಡು ಆ ರಿವೆಂಜ್ನ ಯಾವ ಥರ ಕೊನೆಯವರೆಗೂ ಕೊನೆಗೆ ತಿರ್ಸ್ಕೋತಾರೆ ಅನ್ನೋದೇ ಭರಾಟೆ. ಇನ್ನು ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತೇಳಿದ್ರೆ, ಸಾಯಿ ಕುಮಾರ್ ಬ್ರದರ್ಸ್, ಸಾಯಿ ಕುಮಾರ್ ಸರ್, ರವಿಶಂಕರ್ ಸರ್, ಅಯ್ಯಪ್ಪ ಸರ್, ಈ ಮೂರು ಜನನ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರೀಲಿ ಫಸ್ಟ್ ಟೈಮು ಯಾರಾದರೂ ಒಂದೇ ಸಿನಿಮಾದಲ್ಲಿ ಆ್ಯಂಡ್ ದೆನ್ ಒಂದೇ ಫ್ರೇಮಲ್ಲಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅದು ಭರಾಟೆ ಸಿನಿಮಾ. ಆ ಒಂದು ಕ್ರೆಡಿಟ್ ಬಂದುಬಿಟ್ಟು ಚೇತನ್ ಅವ್ರಿಗೆ ಸೇರಿಕೊಳ್ಳುತ್ತೆ. ಈ ಮೂರು ಜನದ ಅಭಿನಯ ಆ್ಯಸ್ ಯೂಶ್ವಲ್, ನೀವು ಹೆಂಗಂದರೆ ಥಿಯೇಟ್ರಲ್ಲಿ ಅವ್ರ ಮೂರು ಜನದ ವಾಯ್ಸಲ್ಲಿ ಡೈಲಾಗ್ ಡೆಲಿವರಿ ಕೇಳೋದಕ್ಕೆ, ಅವ್ರ ಮೂರು ಜನದ ರೌದ್ರ ಅವತಾರನ ಬೆಳ್ಳಿ ತೆರೆ ಮೇಲೆ ನೋಡೋದಕ್ಕೆ ಅದ್ಭುತವಾಗಿರುತ್ತೆ. ಅಷ್ಟೇ ಅದ್ಭುತವಾಗಿ ಮೂರು ಜನ ಆ್ಯಕ್ಟ್ ಮಾಡಿದ್ದಾರೆ. ಅಟ್ ಎ ಸೇಮ್ ಟೈಮ್ ಮೂರು ಜನ ಒಂದೇ ಸ್ಕ್ರೀನ್ ಮೇಲೆ ಒಂದು ಶೇರ್ ಮಾಡೋವಂಥ ಒಂದು ಅವಕಾಶನ ಮಿಸ್ ಮಾಡ್ಕೊಂಡಿಲ್ಲ. ಅಷ್ಟು ಅದ್ಭುತವಾಗಿ ಮೂರು ಜನ ಬ್ರದರ್ಸ್ ಕೂಡ ನಟನೆ ಮಾಡಿದ್ದಾರೆ. ಸಿನಿಮಾದಲ್ಲಿ ನಿಮಗೆ ರವಿಶಂಕರ್ ಅವ್ರಿಗೆ ಶಾಕ್ ಆಗುವಂಥ ಒಂದು ಡೈಲಾಗನ್ನು ಸಾಯಿ ಕುಮಾರ್ ಅವರು ರವಿಶಂಕರ್ ಅವ್ರಿಗೆ ಹೊಡಿತಾರೆ. ರವಿಶಂಕರ್ ಅವರು ಆ ಡೈಲಾಗ್ನ ಕೇಳಿ ಕಂಪ್ಲೀಟ್ ಶಾಕ್ ಆಗ್ತಾರೆ. ಆ್ಯಂಡ್ ದೆನ್ ಆ ಡೈಲಾಗ್ ಸಾಯಿ ಕುಮಾರ್ ಅವ್ರ ಬಾಯಲ್ಲಿ ಆ ಡೈಲಾಗ್ ಬರುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಡೈಲಾಗ್ ಸಾಯಿ ಕುಮಾರ್ ಅವ್ರ ಬಾಯಲ್ಲಿ ಬಂದಿದ ತಕ್ಷಣ ಎಂಟೈರ್ ಥಿಯೇಟ್ರು ಓ ಅಂತ ವಿಜಿಲ್ ಹಾಕಿ ಕಿರ್ಚಾಟ ಕೂಗಾಟ ಜಾಸ್ತಿ ಆಗುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಆ ಡೈಲಾಗು ಈ ಹಿಂದೆ ಅಷ್ಟು ಫೇಮಸ್ ಆಗಿತ್ತು. ಆ ಡೈಲಾಗ್ ಯಾವುದು ಅಂತ ನಾನು ಹೇಳಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ನೋಡೋದ್ಯಾರೋ. ಸೊ ಆ ಡೈಲಾಗ್ ಯಾವುದು ಅಂತ ಗೊತ್ತಾಗಬೇಕಾ, ಸಿನಿಮಾ ನೋಡಿ. ಇನ್ನು ಸಂಗೀತದ ಬಗ್ಗೆ ಮಾತಾಡಬೇಕು. ನನಗೆ ಸಿನಿಮಾದಲ್ಲಿ ಟು ಬಿ ಫ್ರ್ಯಾಂಕ್ ಸಿನಿಮಾದಲ್ಲಿ ಸಂಗೀತ ಓಕೆ ಅನ್ನಿಸ್ತು. ಆ ಲೆವೆಲ್ಗೆಲ್ಲ ಮ್ಯೂಸಿಕ್ ನನಗೆ ಅಷ್ಟೊಂದು ಸಾಂಗ್ಸ್ ಅಂದರೆ ಸಾಂಗ್ಸ್ ಬಂದಾಗ ಆ ಲೆವೆಲ್ಗೆಲ್ಲ ಎಲ್ಲ ಸಾಂಗ್ಸ್ ನನಗೆ ಇಷ್ಟ ಆಗಿಲ್ಲ. ಒಂದು ಎರಡರಿಂದ ಮೂರು ಸಾಂಗ್ಸ್ ಇಷ್ಟ ಆಯಿತು. ಅದು ಬಿಟ್ಟರೆ ಬಿ ಜಿ ಎಮ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಜನ್ಯ ಅವರು ಮ್ಯಾಜಿಕಲ್ ಕಂಪೋಸರ್ ಅಂತ ಏನ್ಕೇಳಿದ್ದಾರೆ, ಅದೇ ಥರ ಮ್ಯಾಜಿಕಲ್ ಬಿ ಜಿ ಎಮ್ನ ಕೊಟ್ಟಿದ್ದಾರೆ. ಒಳ್ಳೆ ಬಿ ಜಿ ಎಮ್ಮು ಥಿಯೇಟ್ರು ತುಂಬ ನಮಗೆ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ಗಳು ಶ್ರೀಮುರುಳಿಯವ್ರ ಫ್ಯಾನ್ಸ್ಗಳು ಮಾಸ್ ಆಡಿಯನ್ಸ್ಗಳು ಏನು ಇಷ್ಟಪಡ್ತಾರೆ ಅಷ್ಟು ಎಲಿಮೆಂಟ್ಸ್ನ ಅವ್ರ ಮ್ಯೂಸಿಕಲ್ಲಿ ಚೇತನ್ ಅವರ ಡೈರೆಕ್ಷನ್ ಫೋರ್ಸ್ಗೆ ಆ್ಯಂಡ್ ದೆನ್ ಶ್ರೀಮುರುಳಿ ಅವರ ಭರಾಟೆ ಫೋರ್ಸ್ಗೆ ಸರ್ರಾಗಿ ತುಂಬಿದರೆ ಮ್ಯೂಸಿಕ್ ತುಂಬ ಅದ್ಭುತವಾಗಿದೆ. ಇನ್ನು ಒಂದು ಸಿನಿಮಾ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಬಟ್ ಇದು ಮೋಸ್ಟ್ಲಿ ಚೇತನ್ ಅವ್ರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ನಾನು ಒಂದು ಸಿಂಪಲಾಗಿ ಒಂದು ಸ್ಮಾಲ್ ನೆಗೆಟಿವ್ ಥಾಟ್ಸ್ ಸಿನಿಮಾದಲ್ಲಿ ಹೇಳಬೇಕಂದ್ರೆ ಸಿನಿಮಾ ಒಂದು ಚೂರ್ ಲೆಂತಿ ಆಯಿತು ಅಂತ ನನಗನ್ನಿಸ್ತು. ಪರ್ಸ್ನಲಿ ಸ್ವಲ್ಪ ಲೆಂತಿ ಆಯಿತು ಅನ್ನಿಸ್ತು. ಒಂದು ಕಡೆ ಇಲ್ಲ ಎರಡು ಕಡೆ ಎಲ್ಲಾದರೂ ಕತ್ತರಿ ಪ್ರಯೋಗ ಮಾಡಿದ್ದೆ ಆದಲ್ಲಿ ಸಿನಿಮಾ ಇನ್ನೂ ಫಾಸ್ಟಾಗಿ ಭರ್ಜರಿಯಾಗಿ ಭರಾಟೆಯಾಗಿ ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಮೋಸ್ಟ್ಲಿ ಚೇತನ್ ಅವ್ರಿಗೂ ಇದು ಅನಿಸಿರುತ್ತೆ, ತುಂಬ ಜನ ಅವ್ರು ಚೇತನ್ ಅವ್ರಿಗೆ ಹೇಳಿರ್ತಾರೆ. ಮೋಸ್ಟ್ಲಿ ಚೇತನ್ ಅವರು ಮುಂದಿನ ದಿನಗಳಲ್ಲಿ ಆ ಕೆಲವೊಂದು ಸೀನ್ಗಳಿಗೆ ಆ ಲ್ಯಾಕ್ ಸೀನ್ಗಳಿಗೆ ಕತ್ರಿ ಹಾಕ್ಬೋದು ಅಂತ ನಾನು ಅನ್ಕೋತೀನಿ. ಒಂದು ಇಲ್ಲ ಎರಡು ಸೀನ್ ಅಷ್ಟೇ. ಅದು ಬಿಟ್ಟರೆ ಓವರ್ ಆಲ್ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಜೀವನದಲ್ಲಿ ಬಿದ್ದು ಎದ್ದು ಮೈಕ್ ಕೊಡುಕೊಂಡು ನಿಂತಿರೋ ದೇಹ ಕಣ ಇದು. ಎಷ್ಟು ನೋಡಿದ್ರಲ್ಲ, ಇದು ಭರಾಟೆ ಸಿನಿಮಾ ಹೇಗಿದೆ, ಸ್ಟಾರ್ ಕಾಸ್ಟ್ ಹೇಗಿದೆ, ಮ್ಯೂಸಿಕ್ ಹೇಗಿದೆ, ಡೈರೆಕ್ಷನ್ ಹೇಗಿದೆ, ಆ್ಯಂಡ್ ದೆನ್ ಆಡಿಯನ್ಸ್ ಒಪಿನಿಯನ್ನ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀವಿ. ನೀವು ಕೂಡ ಆಡಿಯನ್ಸ್ ಒಪಿನಿಯನ್ನ ಹೋಗಿ ನೋಡ್ಬೋದು. ನನ್ನ ಪ್ರಕಾರ ನೋಡೋದಾದರೆ ಭರಾಟೆ ಮೂವಿ ಅದ್ಭುತವಾಗಿದೆ. ಒಂದು 5 ಸ್ಟಾರ್ಗೆ ನನ್ನ ಕೇಳೋದಾದರೆ ಭರಾಟೆಗೆ ನಾನು 4 ಸ್ಟಾರ್ ಕೊಡ್ತೀನಿ. ಎಸ್ ಓಕೆ, ಇದಿಷ್ಟು ಭರಾಟೆ ಚಿತ್ರ ಹೇಗಿದೆ ಅನ್ನೋದರ ಬಗೆಗಿನ ಒಂದಷ್ಟು ನನ್ನ ಮಾತುಗಳು. ನೀವು ಕೂಡ ಸಿನಿಮಾ ನೋಡಿ, ಮಿಸ್ ಮಾಡ್ಕೋಬೇಡಿ. ತುಂಬ ರಿಚ್ ಆಗಿದೆ, ಕಲರ್ಫುಲ್ ಆಗಿದೆ, ನಿಮಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನೀವು ಕೊಡೋ ಕಾಸಿಗೆ ಮೋಸ ಮಾಡಲ್ಲ ಭರಾಟೆ ಅಂತ ನಾನು ನಿಜವಾಗ್ಲೂ ಅನ್ಕೋತೀನಿ. ನಮಸ್ಕಾರ.